ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ. ಪ್ರಕರಣದಲ್ಲಿ ಈವರೆಗೂ ಕೂಡ 139 ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ, ಬೇರೆ ಬೇರೆ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಕೃತ್ಯಕ್ಕೆ ಬಳಸಿದಂತ ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಲಾಠಿ, ಮರದ ಪೀಸ್, ಸಿಸಿಟಿವಿ ಸೇರಿ 139 ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಪ್ರಕರಣದಲ್ಲಿ ಈಗಾಗಲೇ 28 ಕಡೆಗಳಲ್ಲಿ ಸ್ಥಳ ಮಹಜರನ್ನ ಕೂಡ ನಡೆಸಿದ್ದಾರೆ. 17 ಮನೆ, ಎಲ್ಲಾ ಆರೋಪಿಗಳ ಮನೆ, ಅದರ ಜೊತೆಯಲ್ಲಿ 11 ಸ್ಥಳಗಳಲ್ಲಿ ಪೊಲೀಸರು ತಲಾಶ್ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್, ಮೃತದೇಹ ಬಿಸಾಡಿದಂತ ರಾಜಕಾಲುವೆ, ಆರೋಪಿಗಳು ತಂಗಿದ್ದಂತ ಆರ್ಆರ್ ನಗರದ ಹೋಟೆಲ್, ಚಿತ್ರದುರ್ಗ, ಮೈಸೂರು, ಎಲ್ಲಾ ಕಡೆಗಳಲ್ಲೂ ಮಹಜರನ್ನ ನಡೆಸಿದ್ದಾರೆ ಪೊಲೀಸರು. ಜೊತೆಗೆ 139 ಸಾಕ್ಷ್ಯಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ, ಮಹತ್ವದ ಸಾಕ್ಷ್ಯಗಳನ್ನ ಈಗ ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಾಕ್ಷ್ಯಗಳು ಇನ್ನೂ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಹೇಳ್ತಾ ಇದ್ರು. ನ್ಯಾಯಾಲಯಕ್ಕೂ ಕೂಡ ಅದೇ ವಿಚಾರವನ್ನ ಹೇಳಲಾಗಿದೆ. ಮೊಬೈಲ್ನಲ್ಲೂ ಕೂಡ ಅತಿ ಮುಖ್ಯವಾದ ಸಾಕ್ಷ್ಯಗಳು ಇದೆ ಅನ್ನುವಂತ ಮಾತನ್ನ ಕೂಡ ಹೇಳಲಾಗಿದೆ. ಈ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ನೀಡುವಂತ ಸಾಧ್ಯತೆ ಕೂಡ ಇದೆ. ಈವರೆಗೂ ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನ ಗಮನಿಸಿದ್ರೆ 139 ಸಾಕ್ಷ್ಯಗಳನ್ನ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿರೋದು, ಕಲೆ ಹಾಕಿರೋದು. ಕಸ್ಟಡಿಗೆ ಮತ್ತೆ ಪಡೆದಿರೋದ್ರಿಂದ 2 ದಿನ ಮತ್ತೊಂದಷ್ಟು ಸಾಕ್ಷ್ಯಗಳು ಕೂಡ ಲಭ್ಯವಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕೃತ್ಯಕ್ಕೆ ಬಳಸಿದಂತ ವಸ್ತುಗಳಾಗಿರ್ಬೋದು, ಆ ಎಲ್ಲ ವಸ್ತುಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಜೊತೆಗೆ ಇನ್ನಷ್ಟು ವಸ್ತುಗಳನ್ನ ಕೂಡ ಪಡೆದುಕೊಳ್ಳುವಂತ ಎಲ್ಲ ನಿರೀಕ್ಷೆಗಳು ಕೂಡ ಇರೋದ್ರಿಂದ ಆ ನಿಟ್ಟಿನಲ್ಲಿ 2 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಮತ್ತಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಲಿದ್ದಾರೆ. We'll be right back.